ಭಾರತೀಯ ಸಂಗೀತ ಲೋಕದ ಗಾನ ಕೋಗಿಲೆ ಸ್ವರ ಸಾಮ್ರಾಜ್ಞಿ ಲತಾ ಮಂಗೇಶಕರ್ ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. 36ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದಂತಹ ಕೀರ್ತಿ ಲತಾ ಮಂಗೇಶಕರ್ ಅವರದ್ದು. ಗಾಯನ ಲೋಕದಲ್ಲಿ ಮಾಡಿದಂತಹ ಈ ಅದ್ಭುತ ಸಾಧನೆಗಾಗಿಯೇ ಭಾರತ ರತ್ನದಂತಹ ಅತ್ಯುನ್ನತ ಪ್ರಶಸ್ತಿ ಲತಾ ಮಂಗೇಶಕರ್ ಅವರಿಗೆ ಒಲಿದು ಬಂದಿತ್ತು. ಬಟ್ ನಿಮಗೊಂದು ವಿಷಯ ಗೊತ್ತಾ, ಗಾಯನ ಲೋಕದ ಗಾನ ಸರಸ್ವತಿ ಲತಾ ಮಂಗೇಶಕರ್ ಅವರು ನಮ್ಮ ಕನ್ನಡದಲ್ಲೂ ಹಾಡಿದ್ದಾರೆ. ಕನ್ನಡದ ಚಿತ್ರವೊಂದರಲ್ಲಿ ಅದ್ಭುತವಾದಂತಹ ಕಂಠದಾನವನ್ನ ಮಾಡಿದ್ದಾರೆ ಲತಾ ಮಂಗೇಶಕರ್. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ 2 ಹಾಡುಗಳನ್ನ ಹಾಡಿದ್ರು ಲತಾ ಮಂಗೇಶಕರ್. 1967ರಲ್ಲಿ ಬಿಡುಗಡೆಯಾದಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ 2 ಹಾಡುಗಳಿಗೆ ಲತಾ ಮಂಗೇಶಕರ್ ಧ್ವನಿಯಾಗಿದ್ರು. ಬೆಳ್ಳನೆ ಬೆಳಗಾಯಿತು ಅನ್ನುವಂಥ ಒಂದು ಹಾಡು, ಎಲ್ಲಾರೇ ಇರ್ತಿರೋ ಎಲ್ಲಾರೇ ಬರತಿರೋ ಅನ್ನುವಂಥ ಮತ್ತೊಂದು ಹಾಡು. ಈ 2 ಹಾಡಿಗೆ ತಮ್ಮ ಕಂಠದಾನವನ್ನ ಮಾಡಿದ್ರು ಲತಾ ಮಂಗೇಶಕರ್. ಇನ್ನೂ ವಿಶೇಷ ಅಂದ್ರೆ ಈ ಸಿನಿಮಾದಲ್ಲಿ ಲತಾ ಮಂಗೇಶಕರ್ ಅವರ ಜೊತೆಗೆ ಅವರ ಇನ್ನಿಬ್ಬರು ಸಹೋದರಿಯರು ಕೂಡ ಹಾಡನ್ನ ಹಾಡಿದ್ದಾರೆ. ಆಶಾ ಭೋಸಲೆ ಹಾಗೆ ಉಷಾ ಮಂಗೇಶಕರ್ ಕೂಡ ಈ ಸಿನಿಮಾದಲ್ಲಿ ಹಾಡುಗಳಿಗೆ ಧ್ವನಿಯಾಗಿದ್ರು. ಲತಾ ಮಂಗೇಶಕರ್ ಅವರ ಸಹೋದರಿ ದಾದಾ ಸಾಹೇಬ್ ಫಾಳ್ಕೆ ಪ್ರಶಸ್ತಿ ಪುರಸ್ಕೃತ ಆಶಾ ಭೋಸಲೆಯವರು ಯಾಕೋ ಏನೋ ಸೆರಗ ನಿಲ್ಲವದು ಅನ್ನುವಂಥ ಹಾಡಿಗೆ ಧ್ವನಿಯಾದ್ರೆ, ಉಷಾ ಮಂಗೇಶಕರ್ ಅವರು ಯಾರಿವ ನನ್ನ ಮನ ಮರುಳಾಗಿಸಿದವ ಹಾಡಿಗೆ ಈ ಸಿನಿಮಾದಲ್ಲಿ ತನಿಯಾಗಿದ್ರು. ಆ ಕಾಲದ ಲೆಜೆಂಡರಿ ಗಾಯಕ ಮನ್ನಾಡೆ ಕೂಡ ಈ ಸಿನಿಮಾದ 2 ಹಾಡುಗಳಿಗೆ ಧ್ವನಿಯಾಗಿತ್ತು. ಮತ್ತೊಂದು ವಿಶೇಷ, 1967ರಲ್ಲಿ ತೆರೆ ಕಂಡಂತಹ ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರವನ್ನ ಅನಂತ ಹಿರೇಗೌಡರ್ ನಿರ್ಮಾಣ ಮಾಡಿದ್ರು. BT ಅಠಣಿ ಅವರು ಈ ಚಿತ್ರದ ನಿರ್ದೇಶನದ ಹೊಣೆಗಾರಿಕೆಯನ್ನ ಹೊತ್ತಿದ್ರು. ಅದೇನೇ ಇರಲಿ, ಭಾರತೀಯ ಗಾನ ಲೋಕದ ಮಿನುಗುತಾರೆಯಂತೆ ಧ್ರುವತಾರೆಯಂತೆ ಮಿಂಚಿದಂತಹ ಲತಾ ಮಂಗೇಶಕರ್ ಇವತ್ತು ನಮ್ಮನ್ನ ಅಗಲಿರಬಹುದು. ಆದ್ರೆ ಅವರು ಹಾಡಿದಂತಹ ಹಾಡುಗಳು ಎಂದಿಗೂ ಅಮರ, ಅಜರಾಮರ. न्यूज फर्स्ट प्रतिक्षण निम्मदिगे.